ಬಂದವನು ಏಕಾಂತದಲ್ಲಿರು ಈ ಹೆಂದ ನೋಡಲು ಯಾರೇ ಬಂದವನು ಏಕಾಂತದಲ್ಲಿರು ಈ ಹೆಂದ ನೋಡಲು ಯಾರೇ ಬಂದವನು ರವಿ ಗಂಟೆ ಇವಾಗ 12:30 ಆಯ್ತಪ್ಪ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಾನು ಗೋಪು ಜೊತೆ ಟೌನ್ ಹಾಲ್ ಹೋಗಿದ್ದೆಪ್ಪ. ಇವತ್ತಲ್ಲಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಮತ್ತೆ ಓಹೋ ಡಾನ್ಸ್ ನೋಡೋದಕ್ಕೆ ಹೋಗಿದ್ಯಾ? ಬಹಳ ಸಂತೋಷ. ನೋಡ್ಬೇಕಂತಾನೆ. ನೋಡು ನೋಡು, ಡಾನ್ಸ್ ನೋಡು, ನಾಟಕ ನೋಡು. ನಾನೇನು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅದಕ್ಕೂ ಒಂದು ಹೊತ್ತು ಗೊತ್ತು ಇದೆ ಅನ್ನೋದನ್ನ ಮಾತ್ರ ಮರಿಬೇಡ. ರವಿ, ನೀನು ಪ್ರಾಯಕ್ ಬಂದಿರೋ ಮಗ, ನಾಳೆ ನಿನಗೆ ಮದುವೆ ಆಗಿ ಮಕ್ಕಳಾಗಿ ನನ್ನ ಸ್ಥಾನದಲ್ಲಿ ನಿಂತು ಈ ಜವಾಬ್ದಾರಿ ಎಲ್ಲ ನೋಡ್ಕೋಬೇಕಾಗಿರೋನು ನೀನು. ಹೌದಾನೆ ಅಪ್ಪ? ನಿಮ್ ಮಾತು ಎದುರಾಡ್ತಿದ್ದೀನಿ ಅಂತ ತಿಳ್ಕೋಬೇಡಿ. ದಯವಿಟ್ಟು ಈ ಜವಾಬ್ದಾರಿ ಎಲ್ಲ ನನಗೆ ವಹಿಸ್ಬೇಡಿ. ಯಾಕೆಂದ್ರೆ ನಿಮ್ಗೇನಪ್ಪ ಅಂಥ ವಯಸ್ಸಾಗಿ ಹೋಗಿರೋದು ಇವಾಗ? ಅಂದ್ರೆ ನಿಮ್ಮಪ್ಪನೇ ನಿನ್ನೂ ಚಿಕ್ಕ ಹುಡುಗ ಅಂತ ತಿಳ್ಕೊಂಡಿದ್ದೀಯನೆ? ನನಗೂ ವಯಸ್ಸಾಗಿದೆ ಅಪ್ಪ, ವಯಸ್ಸಾಗಿದೆ. ಅಪ್ಪ, ದೇವ್ರು ನಿಮ್ಗಿನ್ನೂ 100 ವರ್ಷ ಆಯಸ್ಸು ಕೊಟ್ಟು ಹೀಗೆ ಇಟ್ಟಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ನನ್ನ ಮಾತ್ರ ಹಾಯಾಗಿರೋದಕ್ಕೆ ಬಿಟ್ಬಿಡಿ. ಯಾಕಯ್ಯ ಹೆದರ್ಕೊತಾ ಇದೀಯಾ? ವಯಸ್ಸಿಗೆ ಬಂದ ಮಗ ನೀನು, ಪ್ರಪಂಚ ತಿಳ್ಕೊಳ್ಬೇಕು, ವ್ಯವಹಾರ ಗೊತ್ತಾಗ್ಬೇಕು, ನೆಮ್ಮದಿಯಾಗಿ ನ್ಯಾಯವಾಗಿ ಬದುಕೋದನ್ನ ಕಲಿಬೇಕು ಅಂತ ಹೇಳಿದೆ ರವಿ. ರವಿ, ನನ್ನ ಮನಸ್ಸಿನಲ್ಲಿ ಇದ್ದದನ್ನ ಹೇಳಿಬಿಟ್ಟೆಪ್ಪ. ಮಿಕ್ಕದ್ದು ನಿನಗೆ ಸೇರಿದ್ದು. ನಿನಗೂ ತಿಳುವಳಿಕೆ ಅನ್ನೋದು ಬಂದಿದೆ ನೋಡು. ಹೋಗು ಹೋಗು, ಹೊತ್ತಾಗಿದೆ, ಮಲ್ಕೊಂಡಿದ್ರೆ ಮಾಡು. Thank you.